ವೇದಿಕೆ ಮೇಲಿರುವಂತ ಎಲ್ಲರಿಗೂ ಗಣ್ಯರಿಗೂ ನಮಸ್ಕಾರ. ಹಾಗೆ ನಾವು ಕರೆದ ತಕ್ಷಣ ಬಂದಂತ ಉಮಾಪತಿ ಸರ್ ಮತ್ತೆ ವಶಿಷ್ಠ ಅವರಿಗೆ ತುಂಬಾ ಧನ್ಯವಾದಗಳು ಸರ್. ಹಾಗೆ ಮೀಡಿಯಾದವರಿಗೆ ನಾನು ಸಾರಿ ಕೇಳ್ತೀನಿ, ಯಾಕೆಂದ್ರೆ ನಾವು 6 ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀವಿ ಅಂತ ಅನ್ಕೊಂಡ್ವಿ, ಬಟ್ ಆಗ್ಲಿಲ್ಲ. ನಮ್ಮ ಕಡೆಯಿಂದ ಎಕ್ಸ್ಕ್ಯೂಸ್ ಸಾರಿ. ಈಗ ಏನ್ ಹೇಳಬೇಕು ಅಂದ್ರೆ, ಶಂಭು ಶಿವಶಂಕರ ಇದು 2 ವರ್ಷದ ಜರ್ನಿ. ನಾವು ಕತೆ ಮಾಡಬೇಕಾದಾಗ ವಶಿಷ್ಠ ಅವರು ಮನೇಲಿ ಕತೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು, ಯಾಕೆಂದ್ರೆ ಅಡಿಪಾಯ ಹಾಕಿದ್ದೆ ವಶಿಷ್ಠ ಅವ್ರ ಮನೇಲಿ. ಯಾಕಂದ್ರೆ ವಶಿಷ್ಠ ನಾನು ಒಂದು 10 ವರ್ಷದ ಫ್ರೆಂಡ್ಶಿಪ್. ಅವರು ಒಂದು ಕಂಪನಿ ಕೆಲಸ ಮಾಡ್ತಾ ಇದ್ರು, ಆಕ್ಟರ್ ಆಗಿ ಬರೋದಕ್ಕೆ ಟ್ರೈ ಮಾಡಿದಾಗ ನಾವು ಜೊತೆಗಿದ್ವಿ. ಅವಾಗ ನಾನು ವಶಿಷ್ಠ ಅವ್ರು ಸಿನಿಮಾ ಮಾಡಬೇಕು ಅಂತ ಟ್ರೈ ಮಾಡಿದಾಗ, ಇಲ್ಲ ನಾನು ಕತೆ ಮಾಡೋಣ ಅಂತೇಳಿ ವಶಿಷ್ಠ ಅವ್ರ ಜೊತೆ ಕೂತ್ಕೊಂಡು ಮಧ್ಯರಾತ್ರಿ 3 ಗಂಟೆ 4 ಗಂಟೆ ಎಷ್ಟು ಟಾರ್ಚರ್ ಕೊಟ್ಟಿದ್ದು ನನಗೆ ಗೊತ್ತಿಲ್ಲ. ಅವರು ತುಂಬ ಬೈಕೊಂಡಿದ್ದಾರೆ, ಏನಪ್ಪ ಮಧ್ಯರಾತ್ರಿ ಎಲ್ಲ ಟಾರ್ಚ್ ಕೊಡ್ತೀನಿ ಅಂತ. ಆವಾಗ ಕತೆ ಮಾಡಿದ್ವಿ. ಕತೆ ಮಾಡಿದಂಥ ಅಗಣ್ಯ ಪಿಚರಿಂದ ನನಗೆ ಪುನೀತ್ ಅವ್ರು ಸಿಗ್ತಾರೆ. ಪುನೀತ್ ಅವ್ರು ಕತೆ ಕೇಳಿ, ಇಲ್ಲ ಈ ಸಿನಿಮಾ ಮಾಡೋಣ ಸರ್ ಅಂದಾಗ ಅವ್ರ ಜೊತೆ ಮಂಜು ಅವ್ರು ಬಂದು ಜಾಯ್ನ್ ಆಗ್ತಾರೆ. ಹುಡುಗರಿಗೆ ಮಂಜು ಅವ್ರು ಬಂದು ಜಾಯ್ನ್ ಆದರು. ತುಂಬ ಥ್ಯಾಂಕ್ಸ್ ಮಂಜು ಸರ್ ಆ್ಯಂಡ್ ಪುನೀತ್. ಹಾಗೆ ನಮ್ಮ ಕಲಾವಿದ್ರ ಬಗ್ಗೆ ಹೇಳಬೇಕು ಅಂದರೆ, ಪುನೀತ್ ಅವ್ರನ್ನ ಫಸ್ಟ್ ಟೈಮ್ ನಾನು ಹಾಕೊಂಡಾಗ ತುಂಬ ಜನ ಹೇಳಿದ್ರು, ಹೊಸಬ್ರನ್ನ ಹಾಕೊಂಡು ಸಿನಿಮಾ ಮಾಡ್ತಾ ಇದ್ರ, ಯಾಕೆಂದ್ರೆ ಈಗಾಗಲೇ ನೀವು 4-5 ಸೀರಿಯಲ್ನ ಇಟ್ಕೊಟ್ಟಿರೋಂಥ ಡೈರೆಕ್ಟ್ರು, ನಿಮಗೆ ಅದೊಂದು ನೇಮ್ ಇದೆ, ನೋಡಿ ಹೊಸ ಡೈರೆಕ್ಟ್ರನ್ನ ಹಾಕೊಂಡು ಹೊಸ ಹೀರೋನ ಹಾಕೊಂಡು ಸಿನಿಮಾ ಮಾಡ್ತಾ ಇದ್ರೆ ಏನು ಯೋಚನೆ ಮಾಡಿ ಅಂದರು. ಅವಾಗ ನನಗೆ ಒಂದು ಸ್ವಲ್ಪ ಭಯನೂ ಆಯಿತು, ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಆಗ ಪುನೀತ್ ಅವ್ರಿಗೆ ಮತ್ತು 3 ಜನ ಹುಡುಗರಿಗೆ ಒಂದು 3 ತಿಂಗಳು ಕೋರ್ಸ್ ಮಾಡಿಸ್ದೆ. ಅವಾಗ ಆದರೂ ಭಯ, ಮೂರ್ಧದಲ್ಲೂ ಭಯದಲ್ಲೇ ಇದ್ದೆ, ಏನಪ್ಪ ಏನು ಮಾಡೋದು ಈ ಸಿನಿಮಾ ಕಂಟೆಂಟ್ ಹೆಂಗೆ ತೊಗೊಂಡೋಗೋದು ಭಯದಲ್ಲಿದೆ. ಆದರೆ ಪುನೀತ್ ಅವರು ನಾನು ಏನು ಅಂದ್ಕೊಂಡಿದ್ನೋ ಅದಕ್ಕಿಂತ 10 ರಷ್ಟು ಬೆಟರಾಗಿ ಕೊಟ್ಟರು. ನನಗೆ 2 ದಿನದಲ್ಲೇ ತುಂಬ ನಂಬಿಕೆ ಬಂತು, ಈ ಸಿನಿಮಾ ನಾನು ಏನು ಅಂದ್ಕೊಂಡಿದ್ನೋ ಅದಕ್ಕಿಂತ ಚೆನ್ನಾಗಿ ಬರುತ್ತೆ ಅಂತ. ಈಗ ಸ್ಕ್ರೀನ್ ಮೇಲೆ ನಾವು ಏನು ಅಂದ್ಕೊಂಡಿದ್ವಿ ಅದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ. ಅನ್ವೇ ಪುನೀತ್, ತುಂಬ ಥ್ಯಾಂಕ್ ಯು ನಿಮ್ಮ ಡೆಡಿಕೇಶನ್ಗೆ, ರಕ್ಷಾ ಆ್ಯಂಡ್ ಇವರು. ಮತ್ತು ಸೋನಾಲ್ ಮೇಡಮ್ ಹೇಳಬೇಕು ಅಂದರೆ, ನಮ್ಗೆ ಭಯ ಇತ್ತು, ಯಾಕೆಂದರೆ ಆಲ್ರೆಡಿ ಅವಾಗ ರಾಬರ್ಟ್ ಸಿನಿಮಾ ಮಾಡ್ತಾಯಿದ್ರು, ಉಮಾಪತಿ ಸರ್ದೇ ಸಿನಿಮಾ ಮಾಡ್ತಾಯಿದ್ರು, ಅವರು ಬುದ್ಧಿವಂತ 2 ಮಾಡ್ತಾಯಿದ್ರು, ಭಟ್ರು ಸರ್ ಸಿನಿಮಾ ಮಾಡ್ತಾಯಿದ್ರು, ಹೆಂಗಪ್ಪ ಕತೆ ಹೇಳೋದು ಅಂತ. ಆದರೂ ಧೈರ್ಯ ಮಾಡಿ ಅವ್ರು ಕತೆ ಹೇಳಿದ ತಕ್ಷಣ ಹಿಂದೆ ಮುಂದೆ ಏನು ಯೋಚನೆ ಮಾಡಿದೆ, ಹೀರೋ ಯಾರು ಅಂತಲೂ ಕೇಳಿಲ್ಲ ಮೇಡಮ್. ಓಕೆ ಸರ್, ಈ ಕತೆ ನಂಗೆ ಇಷ್ಟ ಆಗಿದೆ, ನಾನು ಸಿನಿಮಾ ಮಾಡ್ತೀನಿ ಸರ್ ಅಂದರು. ಇಮಿಡಿಯೇಟಾಗಿ ಕೊಟ್ಟಂಥ ಡಿಸಿಷನ್ ಅವರು. ತುಂಬ ಥ್ಯಾಂಕ್ ಯು ಮೇಡಮ್. ಮತ್ತು ಜೋಗಿ ಸರ್, ಜೋಗಿ ಸರ್ ತಕ್ಷಣ ಹೇಳಿ, ಜೋಗಿ ಸರ್ ಹೇಳಿದೆ ಕತೆ ಹೇಳಿದ ತಕ್ಷಣ, ಸರ್ ನಂದು ಎಷ್ಟೇ ನಿಮಿಷ ಬಂದರೂ ಪರವಾಗಿಲ್ಲ, ನಾನು ಈ ಕ್ಯಾರೆಕ್ಟರ್ ನಾನು ಮಾಡ್ತೀನಿ ಅಂತ ಒಪ್ಕೊಂಡ್ರಿ. ತುಂಬ ಥ್ಯಾಂಕ್ ಯು ಸರ್. ಮತ್ತು ನಮ್ಮ ಇನ್ನೊಬ್ಬರು ಶಶಿಕುಮಾರ್ ಸರ್, ಶಶಿಕುಮಾರ್ ಸರ್ ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ, ಅವ್ರಿಗೆ ಸ್ವಲ್ಪ ಕಾಲ್ ಲೇಟ್ ಆಗಿರೋದ್ರಿಂದ ಬರೋಕ್ಕಾಗಲಿಲ್ಲ. ಅವರು ಫಸ್ಟ್ ಡೇ ಬಂದ ತಕ್ಷಣ ಭಯ ಇತ್ತು, ದೊಡ್ಡ ಹೀರೋ 120 ಸಿನಿಮಾ ಮಾಡಿರೋ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಹೆಂಗಪ್ಪ ಅಂತ. ನಿಮಗೆ ಸಾಯಂಕಾಲ ಒಂದು ಮಾತು ಹೇಳ್ತಾರೆ ಅವರು, ತುಂಬ ಖುಷಿ ಆಯಿತು ಶಂಕರ್, ನಾನು ಹೊಸ ಹೀರೋ ಡೈರೆಕ್ಟರ್ಗಳ ಜೊತೆ ತುಂಬ ಕೆಲಸ ಮಾಡಿದೆ, ಬಟ್ ನಿಮ್ಮ ಜೊತೆ ಮಾಡಿ ತುಂಬ ಖುಷಿ ಆಯಿತು ಅಂದರು. ನಮಗೂ ಒಂದು ಕಾನ್ಫಿಡೆನ್ಸ್ ಬಂತು, ನಾವು ಅಂದ್ಕೊಂಡಿದ್ದ ಸಿನಿಮಾ ಮೇಲೆ ತೆರೆ ಮೇಲೆ ತರ್ತಾ ಇದ್ದೀವಿ ಏನೋ ಒಂದು ಇದು ಬಂತು. ಮತ್ತು ನಮ್ಮ ಕ್ಯಾಮ್ರಾಮ್ಯಾನ್ ನಟರಾಜ್ ಮದ್ದಾಳ, ಯಾಕೆ ನಟರಾಜ್ ಮದ್ದಾಳ ಮತ್ತು ನಾವು ತುಂಬ ಕಿತ್ತಾಡ್ಬಿಟ್ಟಿದ್ದೀವಿ, ಎಷ್ಟು ಕಿತ್ತಾಡಿದ್ರು ನಮಗೂ ಗೊತ್ತಿಲ್ಲ. ಸಾರಿ ಸರ್, ಏನೇ ಕಿತ್ತಾಡಿದ್ರು ಅದು ಸಿನಿಮಾ ಬಾಕ್ಸ್ರೆ ಕಿತ್ತಾಡ್ಕೊಂಡಿದ್ದೀವಿ, ನೀವು ಎಷ್ಟು ವರ್ಷದಲ್ಲಿ ಕೂಗಾಡ್ಕೊಂಡಿದ್ವಿ, ಸಾರಿ. ಮತ್ತು ಕಲೆ ಮಾಸ್ಟ್ರು ಬಗ್ಗೆ ಹೇಳಬೇಕು, ಕಲೆ ಮಾಸ್ಟ್ರು ಬಂದಾಗ ನಾವು ಒಂದು ಸಾಂಗ್ ಅಂತ ಕಲೆ ಮಾಸ್ಟ್ರು ಕರೆಸಿದ್ವಿ. ಅವರ ಡೆಡಿಕೇಷನು ಮತ್ತು ಅವ್ರ ವರ್ಕ್ ಬಗ್ಗೆ ನಂಗೆ ತುಂಬ ಖುಷಿ ಆಯಿತು. ನಮ್ಮ ಇಡೀ ಸಿನಿಮಾದ ಸಾಂಗ್ಗಳನ್ನ ನಮ್ಮ ಕಲೆ ಮಾಸ್ಟ್ರು ಮಾಡಿಕೊಡ್ತಾರೆ, ತುಂಬ ಥ್ಯಾಂಕ್ ಯು ಸರ್ ನಿಮಗೂ. ಹಾಗೆ ಇತನಾಸನ್, ಇತನಾಸನ್ ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ನಾವು ಟ್ಯೂನ್ ಮಾಡೋಕೆ ಕೂತ್ಕೋತೀವಿ ಇತನಾಸನ್ ಬಗ್ಗೆ. ಅವ್ರಿಗೂ ನಾನು ಇಲ್ಲ ಇದು ಬೇಕು ಅದು ಬೇಕು ಇದು ಬೇಕು ಅಂತ, ಕೊನೆಗೆ 4 ಟೂನ್ನ ಫೈನಲ್ ಮಾಡ್ತೀನಿ. ಆ ಫೈನಲ್ ಆಗಿರೋ ಟ್ಯೂನ್ಗಳೇ ಇವತ್ತು ಸಂಭೋ ಶಿವಶಂಕರದಲ್ಲಿ ಇರುತ್ತೆ. ಥ್ಯಾಂಕ್ ಯು ಇತನಾಸನ್ ಸರ್. ಇನ್ನು ಆನಂದ್ ಆಡಿದವ್ರ ಬಗ್ಗೆ ಹೇಳಲೇಬೇಕು, ಇವತ್ತು ಎಲ್ಲ ಕಡೆನೂ ಎಲ್ಲ ಒಂದೇ ನ್ಯೂಸು, ಏನಂದರೆ ಹೊಸಬ್ರಿಗೆ ಆನ್ ಆಡಿಯೋದ ಕಂಪ್ನಿಲಿ ಯಾವುದೇ ಅಮೌಂಟ್ ಕೊಡಲ್ಲ, ಹೊಸಬ್ರಿಗೆ ಯಾವುದೇ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಾರೆ. ಬಟ್ ಆನಂದ್ ಅಡಿಗೆ ತುಂಬ ಥ್ಯಾಂಕ್ಸ್, ನಮ್ಮ ಸಾಂಗ್ನ ಕೇಳಿದ ತಕ್ಷಣ ಏನೂ ಮಾತಾಡದೆ ನಾವೇನು ಇನ್ವೆಸ್ಟ್ ಮಾಡಿದ್ವಿ ಅಂತ ನಾವು ಕೊಡ್ತೀವಿ, ನೀವು ಮಾಡಿ ಸರ್ ಅಂತ ಹೇಳಿದ್ದಕ್ಕೆ ಆನಂದ್ ಕಂಪ್ನಿ ಆನಂದ್ ಅಡಿಗೆ ಕಂಪ್ನಿಯವ್ರಿಗೆ ತುಂಬ ಥ್ಯಾಂಕ್ ಯು ಸರ್. ಹಾಗೆ ಶ್ಯಾಮ್ ಸರ್ಗೆ ತುಂಬ ಥ್ಯಾಂಕ್ ಯು, ಹೇಳ್ಬಿಡಿ ಇನ್ನೇನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನನಗೂ ಒಂದು ಸ್ವಲ್ಪ ಫಸ್ಟ್ ಟೈಮ್ ಭಯ ಆಗ್ತಾ ಇದೆ. ಇದು ಮುಂಚೆ 4 ಸೀರಿಯಲ್ ಮಾಡಿದ್ದೆ, ಬಟ್ ಆ ಸೀರಿಯಲ್ ಮಾಡಿದಾಗ ಒಂದು ಇದು, ಯಾಕೆಂದ್ರೆ ಅದು ಎಲ್ಲರಿಗೂ ಗೊತ್ತಿದೆ ಒಂದು ಫ್ರೇಮಲ್ಲಿ ನಡೆಯೋಂತ ವರ್ಕು, ಬಟ್ ಸಿನಿಮಾ ಅಂತ ಬಂತು ಅಂದರೆ ಅದು ಬೇರೆಯೇ ಎಕ್ಸ್ಪೋಸ್ ಆಗಬೇಕಾಗುತ್ತೆ. ಬಟ್ ನಾನು ನಮ್ಮ ಪ್ರೊಡ್ಯೂಸರ್ಗೆ ಖುಷಿ ಆಗೋ ಥರನೇ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಅದು ಪ್ರೊಡ್ಯೂಸರ್ ಗೊತ್ತಿರಬೇಕು, ಇವರು ಗೊತ್ತಿರಬೇಕು ದುಡ್ಡು ಆಗ್ತವರಿಗೆ. ನೀವೇ ಥ್ಯಾಂಕ್ ಯು ಸರ್, ನೀವು ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಏನೇ ಸಿನಿಮಾ ವಿಷಯದಲ್ಲಿ ಕಿತ್ತಾಡಿದರೆ ಏನೇ ಮಾಡಿದರು ಸಾರಿ, ಯಾಕೆಂದರೆ ಎಷ್ಟೋ ಸತಿ ದುಡ್ಡಿನ ವಿಷಯ ಬಂದಾಗ ಮಾತುಗಳು ಬರುತ್ತೆ ಹೋಗುತ್ತೆ, ಆದರೂ ನೀವು ಅದು ಏನೂ ತಲೆ ಕೆಡಿಸ್ಕೊಳ್ತೀವಿ, ಇಲ್ಲ ಶಂಕರ್ ಮಾಡಿ ನಾನು ಇದ್ದೀನಿ ಏನಾಗುತ್ತೆ ತಲೆ ಕೆಡಿಸ್ಕೊಬಿಟ್ಟು ನಾನು ಮಾಡಿ ಅಂತ ಎನ್ಕರೇಜ್ ಮಾಡಿದಂಥವ್ರು ನೀವು. ಥ್ಯಾಂಕ್ ಯು. ಮತ್ತು ಅಗಣ್ಯ ಪಿಕ್ಚರ್ಸ್ ಕೇಳಲೇಬೇಕು, ಯಾಕಂದರೆ ಅಗಣ್ಯ ಪಿಕ್ಚರ್ಸಲ್ಲಿ ಎಲ್ಲ ಸಿನಿಮಾನೂ ನಾವು ಮಾಡ್ತೀವಿ, ಎಲ್ಲರೂ ನಾವು ಕಷ್ಟಪಟ್ಟು ಮಾಡ್ತೀವಿ ಇಲ್ಲ ಸರ್ ನಾನು ಕಷ್ಟಪಟ್ಟೇ ಇಲ್ಲ ಸರ್, ತುಂಬ ಖುಷಿಯೇ ಮಾಡಿದ್ದೀನಿ ಸರ್. ಯಾಕೆಂದರೆ ಕೇಳಿದಾಗ ಒಂದು ವಾರದಲ್ಲಿ 3 ದಿನ ಬಿರಿಯಾನಿ ಕೊಡ್ತಾಯಿದ್ರು, 3 ದಿನ ಬಿರಿಯಾನಿ ಹಾಕ್ತಾಯಿದ್ರು, ತುಂಬ ಖುಷಿಯಾಗಿ ಸಿನಿಮಾ ಮಾಡಿದ್ದೀನಿ ಸರ್ ಅದು.
ನಿಮಗೆ ಗಗನ ಪಿತರಿಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.